ನಾಲ್ಕನೇ ದಿನಕ್ಕೆ ಕಾಲಿಟ್ಟ ಅಂಗನವಾಡಿ ಕಾರ್ಯಕರ್ತೆಯರ ಧರಣಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಕಾರ್ಯಕರ್ತೆಯರ ಆಕ್ರೋಶ ರಸ್ತೆಯಲ್ಲೇ ಕುಳಿತು ಪ್ರತಿಭಟನೆ ನಡೆಸ್ತಾ ಇರುವ ಸಾವಿರಾರು ಮಹಿಳೆಯರು ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ನಿರಂತರ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ರಾಜ್ಯದ ಮೂಲೆ ಮೂಲೆಯಿಂದ ಕಾರ್ಯಕರ್ತೆಯರು ಆಗಮಿಸಿದ್ದಾರೆ दिन के कालिट अंगनवाड़ी कार्यकर्तर धरणी सरकार विरुद्ध धिकार कार्यकर्तर आक्रोशाता है विविध बेड़े आग्रह प्रतिभटने निरतर आदि संबंध यहा इलाके सरकार इतना गमन हरसल फ्रीडम पार्क मदद आरंभवे अदा बढ़िया रस्तल कुछ प्रोटेस्ट मुंदाता है नोड़ता इू महाराणी कॉलेज समीपदलीरतक फ्रीडम पार्क मुंबाद रस्तल कुछ प्रोटेस्ट विविध बेड़े आग्रह प्रतिभा इवती नाकने दिन के कालिटे अंगनवाड़ी कार्यकर्तर प्रोटेस्ट निरंतर धरणिया सरकार विरुद्ध धिकार कूगी कार्यकर्तर आक्रोशाता है विविध बेड़े समस्या स्पंदे विधानसौध के मे एचरक कार्यकर्तर ಸಿಐಟಿಯು ಪ್ರಧಾನ ಕಾರ್ಯದರ್ಶಿ ವರಲಕ್ಷ್ಮಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯತಾ ಇದೆ ಇಂದು ತ್ರಿವರ್ಣ ಧ್ವಜ ಹಾರಿಸುವ ಮೂಲಕ ಮುಂದುವರೆದ ಪ್ರತಿಭಟನೆ ಹೋರಾಟ ಕೈ ಬಿಡೋ ಮಾತೇ ಇಲ್ಲ ಎನ್ನುತ್ತಿರುವ ಪ್ರತಿಭಟನಾಕಾರರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯತಾ ಇದೆ ಪ್ರತಿಭಟನೆ ಒಂದು ವೇಳೆ ನಮ್ಮ ಸಮಸ್ಯೆಗೆ ಸ್ಪಂದಿಸದೇ ಇದ್ದರೆ ಮುಂದಿನ ನಮ್ಮ ನಿರ್ಧಾರ ವಿಧಾನಸೌಧಕ್ಕೆ ಮುತ್ತಿಗೆ ಅಂತ ಹೇಳ್ತಾ ಇದ್ದಾರೆ ಪ್ರಧಾನ ಕಾರ್ಯದರ್ಶಿ ವರಲಕ್ಷ್ಮಿ ಇವರ ನೇತೃತ್ವದಲ್ಲಿ ಪ್ರೊಟೆಸ್ಟ್ ನಡೆಯತಾ ಇದೆ ಇವತ್ತು ತ್ರಿವರ್ಣ ಧ್ವಜವನ್ನು ಹಾರಿಸುವ ಮೂಲಕ ಪ್ರತಿಭಟನೆಯನ್ನು ಮುಂದುವರಿಸ್ತಾ ಇದ್ದಾರೆ ರಾಜ್ಯದಾದ್ಯಂತ ಅಂಗನವಾಡಿ ಕೇಂದ್ರಗಳನ್ನು ಬಂದ್ ಮಾಡಿ ಪ್ರತಿಭಟನೆಯನ್ನು ಮಾಡುತ್ತಾ ಇದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರು ಕೆಲಸವನ್ನು ಸ್ಥಗಿತ ಮಾಡಿ ಪ್ರತಿಭಟನೆಯಲ್ಲಿ ನಿರತರಾಗಿದ್ದಾರೆ ಗುಜರಾತ್ ಸರ್ಕಾರ ಗ್ರಾಚ್ಯುಟಿ ಯೋಜನೆಯನ್ನ ಜಾರಿ ಮಾಡಿದೆ ಅದರಂತೆ ನಮ್ಮಲ್ಲೂ ಕೂಡ ಜಾರಿ ಆಗಬೇಕು ಅನ್ನುವುದು ಇವರ ಪ್ರಮುಖ ಬೇಡಿಕೆ 20,000 ಅಂಗನವಾಡಿ ಕೇಂದ್ರಗಳಲ್ಲಿ ಮಾತ್ರ ಎಲ್ಕೆಜಿ ಯುಕೆಜಿ ಆರಂಭ ಅಂತ ಹೇಳ್ತಿದ್ದಾರೆ 65,950 ಕೇಂದ್ರಗಳು ರಾಜ್ಯದಲ್ಲಿ ಇವೆ ಎಲ್ಲಾ ಕೇಂದ್ರದಲ್ಲೂ ಕೂಡ ಇಸಿಸಿ ಶಾಲಾ ಪೂರ್ವ ಶಿಕ್ಷಣ ಜಾರಿ ಆಗಬೇಕು 42 ಇಲಾಖೆಗಳ ಮಾಹಿತಿ ದಾಖಲು ಮಾಡುತ್ತೇವೆ ಮೊಬೈಲ್ ನೀಡಿ 4 ವರ್ಷ ಆಗಿದೆ ಈಗ ಹೊಸ ಮೊಬೈಲ್ ನೀಡಬೇಕು ಈ ರೀತಿಯಾಗಿ ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು ಈಗ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಇವತ್ತಿಗೆ 4ನೇ ದಿನಕ್ಕೆ ಕಾಲಿಟ್ಟಿದೆ ಪ್ರತಿಭಟನೆ ಇಂದು ಕೂಡ ತ್ರಿವರ್ಣ ಧ್ವಜವನ್ನು ಹಾರಿಸುವ ಮೂಲಕ ಪ್ರತಿಭಟನೆಯನ್ನು ಮುಂದುವರಿಸ್ತಾ ಇದ್ದಾರೆ ಸಿಐಟಿಯು ಪ್ರಧಾನ ಕಾರ್ಯದರ್ಶಿ ವರಲಕ್ಷ್ಮಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯತಾ ಇದೆ ಹೋರಾಟವನ್ನು ಯಾವುದೇ ಕಾರಣಕ್ಕೂ ಕೈಬಿಡುವ ಮಾತೇ ಇಲ್ಲ ಮುಂದಿನ ದಿನ ಸಮಸ್ಯೆಗೆ ಸ್ಪಂದಿಸದೆ ಹೋದ್ರೆ ವಿಧಾನಸೌಧಕ್ಕೆ ಮುತ್ತಿಗೆಯನ್ನು ಹಾಕ್ತೀವಿ ಅಂತ ಕೂಡ ಎಚ್ಚರಿಕೆಯನ್ನು ನೀಡತಾ ಇದ್ದಾರೆ ವರಲಕ್ಷ್ಮಿ ಅಂಡ್ ಟೀಮ್ ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜುನಾಥ್ ಇವತ್ತಿಗೆ 4ನೇ ದಿನಕ್ಕೆ ಕಾಲಿಟ್ಟಿದೆ ಅಂಗನವಾಡಿ ಕಾರ್ಯಕರ್ತೆಯರ ಧರಣಿ ಇತ್ತ ಯಾರು ಕೂಡ ಸ್ಪಂದಿಸ್ತಾ ಇಲ್ವಾ ಒಂದು ವೇಳೆ ಸ್ಪಂದಿಸದೆ ಹೋದರೆ ಈ ಕಾರ್ಯಕರ್ತೆಯರ ಮುಂದಿನ ನಡೆ ಯಾವ ರೀತಿ ಇರುತ್ತಂತೆ ಮಂಜುನಾಥ್ ಮಂಜುನಾಥ್ ಅವರ ಧ್ವನಿ ಕೇಳಿಸ್ತಾ ಇದೆ ಓಕೆ ಹೇಳಿ ಹೇಳಿ ಮಂಜುನಾಥ್ ಪ್ರೇಮ ಖಂಡಿತವಾಗಿ ನಿಜ ಅಂಗನವಾಡಿ ಕಾರ್ಯಕರ್ತರು ಕಳೆದ 4 ದಿನಗಳಿಂದಲೂ ಕೂಡ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡುತ್ತಿರುವಂತದ್ದು ನಿರಂತರವಾಗಿ ಎಲ್ಲೂ ಜಗ್ಗದೆ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆ ಮಾಡುತ್ತಿರುವಂತದ್ದು ಗ್ರಾಚ್ಯುಟಿ ಕಾರಣ ಮಾಡಬೇಕು ಜೊತೆಗೆ ಅಂಗನವಾಡಿ ವಿಚಾರದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತರಬೇಕು ಜೊತೆಗೆ ನೇಮಕಾತಿ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಸರ್ಕಾರ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದೆ ಸಕಷ್ಟು ಅಂಗನವಾಡಿ ಕಾರ್ಯಕರ್ತರು ಬೇಕಾಗಿದ್ರು ಕೂಡ ಸರ್ಕಾರ ಯಾಕೆ ಹಿಂಜರಿತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟು ಪ್ರತಿಭಟನೆ ಮಾಡುತ್ತಿರುವಂತದ್ದು ಸಿಐಟಿಯು ನೇತೃತ್ವ ಅಂದ್ರೆ ಸಂಘಟನೆ ನೇತೃತ್ವ ವಹಿಸಿಕೊಂಡಿರುವಂತ ವರಲಕ್ಷ್ಮಿ ಪ್ರಧಾನ ಕಾರ್ಯದರ್ಶಿ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡುತ್ತಾ ಇದೆ
ಇದುವರೆಗೂ ಕೂಡ ಯಾರೊಬ್ಬ ಸಚಿವರು ಕೂಡ ಇವರ ಬಳಿ ಬಂದು ಬೇಡಿಕೆಗಳ ಸಂಬಂಧಪಟ್ಟಾಗೆ ಉತ್ತರಿಸ್ತಾ ಇಲ್ಲ. ಜೊತೆಗೆ ಸಿಎಂ ಅವರು ಕೂಡ ಬರಬೇಕು, ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಬೇಕು ಎನ್ನುವಂತ ನಿಟ್ಟಲ್ಲಿ ಸಾವಿರಾರು ಅಂಗನವಾಡಿ ಕಾರ್ಯಕರ್ತರು ನಡು ರಸ್ತೆಯಲ್ಲೇ ಕುಳಿತು ಚಳಿ ಗಾಳಿ ಎನ್ನದೆ ಪ್ರತಿಭಟನೆ ಮಾಡುತ್ತಿದ್ದಾರೆ. ಹೀಗಾಗಿ ಇವತ್ತು ಕೂಡ ಬೆಳಗ್ಗೆ ಎಂದಿನಂತೆ ಪ್ರತಿಭಟನೆಯ ಪ್ರಾರಂಭ ಆಗೋಕ್ಕೂ ಮುನ್ನ ಇವತ್ತು ಗಣರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ಧ್ವಜಾರೋಹಣ ಮಾಡಿ ಎಲ್ಲಾ ಅಲ್ಲಿ ಇರುವಂತಹ ಮಹಿಳೆಯರು ಏನು ಅಂಗನವಾಡಿ ಕಾರ್ಯಕರ್ತರು ಏನಿದ್ದಾರೋ ಅವರು ಪ್ರತಿಭಟನೆ ಮಾಡ್ತಾ ಸರ್ಕಾರಕ್ಕೆ ಒಂದು ಸವಾಲನ್ನು ಕೂಡ ಹಾಕ್ತಿರುವಂತದ್ದು. ಇನ್ನೂ 10 ದಿನಗಳಾದ್ರ ಪರವಾಗಿಲ್ಲ, ನಮ್ಮ ಬೇಡಿಕೆಗೆ ತಕ್ಕಂಗೆ ಸರ್ಕಾರ ಸ್ಪಂದಿಸಲೇಬೇಕು, ಇಲ್ಲ ಇದೆ ಇದ್ದ ಪಕ್ಷದಲ್ಲಿ ನಾವೇನು ಕೆಲಸ ಬಿಟ್ಟು ಈಗ ಬಂದಿದ್ದೇವೆ ನಿರಂತರವಾಗಿ ಪ್ರತಿಭಟನೆ ಮಾಡ್ತವೆ, ಅಂಗನವಾಡಿಗೆ ನಾವು ತೆರಳೋದೇ ಇಲ್ಲ ಎನ್ನುವಂತ ನಿಟ್ಟಿನಲ್ಲಿ ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಬಂದಿರುವಂತ ಅಂಗನವಾಡಿ ಕಾರ್ಯಕರ್ತೆಯರು ಏನಿದ್ದಾರೋ ಅವರು ಸರ್ಕಾರದ ವಿರುದ್ಧವಾಗಿ ಪ್ರತಿನಿತ್ಯವೂ ಕೂಡ ಪ್ರತಿ ಕ್ಷಣದಲ್ಲೂ ಕೂಡ ಆಕ್ರೋಶವನ್ನ ವರ್ಗಾಗ್ತಿರುವಂತದ್ದು. ಕೂಡಲೇ ಸರ್ಕಾರ ಸ್ಪಂದಿಸಬೇಕು, ಇಲ್ಲದೇ ಇದ್ದ ಪಕ್ಷದಲ್ಲಿ ನಮ್ಮ ಹೋರಾಟಕ್ಕೆ ಇನ್ನಷ್ಟು ಜನ ಬರುವಂತಹ ಸಾಧ್ಯತೆ ಇದೆ ಎನ್ನುವಂತ ನಿಟ್ಟಿನಲ್ಲಿ ಕ್ಷಣ ಕ್ಷಣಕ್ಕೂ ಕ್ಷಣ ಕ್ಷಣಕ್ಕೂ ಸರ್ಕಾರದ ವಿಚಾರವಾಗಿ ಮುಖ್ಯಮಂತ್ರಿ ಬಂದು ನಮ್ಮ ಭರವಸೆಗೆ ಭರವಸೆಯನ್ನು ಈಡೇರಿಸಲೇಬೇಕು ಎನ್ನುವಂತ ನಿಟ್ಟಿನಲ್ಲಿ ಹಠ ಹಿಡಿದುಕೊಳ್ತಿರುವಂತದ್ದು ಪ್ರೇಮ್. ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್ ನಿಮ್ಮೆಲ್ಲ ಅಪ್ಡೇಟ್ಗಾಗಿ. ಈಗಾಗಲೇ ಯಾರೂ ಕೂಡ ಸ್ಪಂದಿಸಿಲ್ಲ, ಹಾಗಾಗಿ ಮುಂದಿನ ದಿನ ಸ್ಪಂದಿಸದೆ ಹೋದರೆ ನಾವು ವಿಧಾನಸೌಧಕ್ಕೆ ಮುತ್ತಿಗೆಯನ್ನು ಹಾಕ್ತೇವೆ ಅಂತ ಇವತ್ತು ಕೂಡ ಹೇಳಿದರೆ, ಇನ್ನು ಇವತ್ತು ಇಷ್ಟು ದಿನಗಳ ಕಾಲ ನಾವು ಮನೆ ಮಕ್ಕಳನ್ನೆಲ್ಲ ಬಿಟ್ಟು ಬಂದಿದ್ದೇವೆ, ಈಗ ಸದ್ಯಕ್ಕೆ ಸ್ವಲ್ಪ ದಿನದ ಮಟ್ಟಿಗೆ ಅಂದ್ಕೊಂಡು ಬಂದಿದೆ. ಒಂದು ವೇಳೆ ಇವರು ಯಾವುದೇ ರೀತಿ ಸ್ಪಂದಿಸ್ತಾ ಹೋದರೆ ನಾವು ಮತ್ತೆ ಯಾವುದೇ ಕಾರಣಕ್ಕೂ ಕೂಡ ಹೋಗಿ ಅಂಗನವಾಡಿ ಕೇಂದ್ರಗಳನ್ನು ಓಪನ್ ಮಾಡಲ್ಲ, ಇಲ್ಲೇ ಧರಣಿಯನ್ನು ಮುಂದುವರಿಸ್ತೇವೆ ಅಂತ ಕೂಡ ಈಗಾಗಲೇ ಎಚ್ಚರಿಕೆಯನ್ನು ನೀಡಿದ್ದಾರೆ ವರಲಕ್ಷ್ಮಿ ನೇತೃತ್ವದ ಕಾರ್ಯಕರ್ತರೆಲ್ಲರೂ ಕೂಡ. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.